ಮುಂದೆ ಜೋಕ್ ಜಂಕ್ಷನ್ ನೋ ಟೆನ್ಷನ್ ಖರೆ ಹೇಳ್ತೇನೆ ಗೆಳೆಯರೆ. ಈ ಸುವರ್ಣ ನ್ಯೂಸ್ 24/7 ಈ ಚಾನಲ್ನಾಗ ನೀವು 8-15 ಕೂತ್ರಿ ಅಂತಂದರೆ ನೀವು ಟೆನ್ಷನ್ ಎಲ್ಲ ಮರ್ತು ಹೋಗ್ತೀರಿ. ಯಾಕಂದ್ರೆ ಅಂಥ ಕಾರ್ಯಕ್ರಮ ಜೋಕ್ ಜಂಕ್ಷನ್, ಮಸ್ತ್ ಮಸ್ತ್ ಜೋಕ್ಗಳನ್ನು ನಾವು ಇದರ ಕೇಳಲಿಕ್ಕೆ ಸಿಗ್ತಾವೆ ರೀ. ವಿಜಯ್ ಧರಣಪ್ಪನವ್ರು ಅನ್ನೋರು ಈ ಜೋಕನ್ನು ಕಳಿಸ್ಯಾರ. ಅವ್ರು ಹೇಳ್ತಾರೆ ಗಣಿತದ ಕರಾಮತ್ ಹೆಂಗದ ನೋಡ್ರಿ ಅಂಥೇಳಿ. ಈ ಗಣಿತದ ಕರಾಮತ್ತು ಕಚೇರಿಗೆ ಸಂಬಂಧಪಟ್ಟಿದ್ದು, ಅಲ್ಲಿ ಬಾಸು ಮತ್ತು ಆಳಿನ ನಡುವೆ ಸಂಬಂಧ ಹೆಂಗಿರಬೇಕು, ಅದರಿಂದ ಏನೇನು ಆಗ್ತದೆ ಅಂಥೇಳಿ. ಒಬ್ಬ ಶಾಣ್ಯ ಬಾಸ್ ಮತ್ತು ಶಾಣ್ಯ ಆಳು ಇದ್ನಂತಂದ್ರೆ, ಅಂದರೆ ಶಾಣ್ಯ ಆಳು ಪ್ಲಸ್ ಶಾಣ್ಯ ಬಾಸ್ ಮೇಕ್ಸ್ ಪ್ರಾಫಿಟ್, ಅಂದರೆ ಫಾಯ್ದಾನ ಫಾಯ್ದಾ ಮಾಡ್ತಾರಂತ. ಅಕಸ್ಮಾತ್ ಶಾಣ್ಯ ಬಾಸ್ ಇದ್ದು ಪ್ಲಸ್ ದಡ್ಡ ಆಳಿದ್ರೆ ಏನಾಗ್ತದೆ ಹೇಳ್ರಿ, ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಇನ್ನು ದಡ್ಡ ಬಾಸು ದಡ್ಡ ಆಳು ಇದ್ರೆ ಏನಾಗ್ತದೆ ಹೇಳ್ರಿ, ಓವರ್ ಟೈಮ್ ಅಂದರೆ ದುಡಿದು ದುಡಿದು ಸಾಯ್ತಾರಂತ. ಅಕಸ್ಮಾತ್ ಏನ್ರಿ ದಡ್ಡ ಬಾಸು ಮತ್ತು ಶಾಣ್ಯ ಆಳು ಇದ್ರೆ ಏನಾಗ್ತದೆ, ಬಡ್ತಿ ಪ್ರಮೋಷನ್ ಆಳ ಶಾಣೆ ಹಾಕೋತ ಹೋಗ್ತಾನಂತ. ಇದು ಸಂಸಾರಕ್ಕೆ ಸಂಬಂಧಪಟ್ಟಂಥ ಗಣಿತ. ಅವರ ಮತ್ತು ಮುಂದಿನ ಕಳಿಸ್ತಾರೆ ವಿಜಯ್ ಅವರು. ಅವ್ರು ಹೇಳ್ತಾರೆ ನೋಡ್ರಿ, ಅಕಸ್ಮಾತ್ ಶಾಣ್ಯ ಗಂಡು ಶಾಣ್ಯ ಹೆಣ್ಣು ಇದ್ರ ಪ್ರೀತಿ ಪ್ರಣಯ ಅನುರಾಗ ಹುಟ್ಟುತ್ತದಂತ. ಶಾಣ್ಯ ಗಂಡು ಪ್ಲಸ್ ಶಾಣ್ಯ ಹೆಣ್ಣು ಇದ್ರ ಅನುರಾಗ, ಮತ್ತು ಶಾಣ್ಯ ಗಂಡು ದಡ್ಡ ಹೆಣ್ಣು ಇದ್ರ ಲಫಡ ಆಗ್ತದಂತ. ಹಂಗೆ ದಡ್ಡ ಗಂಡು ಮತ್ತು ಶಾಣ್ಯ ಹೆಣ್ಣು ಇದ್ರ ಏನಾಗ್ತದೆ, ಮ್ಯಾರೇಜ್ ಲಗ್ನ ಆಗ್ತದಂತ. ಇನ್ನು ಅಕಸ್ಮಾತ್ ದಡ್ಡ ಗಂಡ ಮತ್ತು ದಡ್ಡ ಹೆಣ್ಣು ಇತ್ತಂದ್ರೆ ಏನಾಗ್ತದೆ, ಪ್ರೆಗ್ನೆನ್ಸಿ ಆಗ್ತದೆ. ಸಂಸಾರ ನೋಕೆ ಇಂಥ ಜೋಕ್ಗಳು ಬೇಕಾದಷ್ಟು ಸಿಗ್ತಾವೆ ರೀ. ನೋಡಿರಿ, ಗಂಡ್ಸ್ಗೆ ಅಕಸ್ಮಾತ್ ಯಾವುದಾದ್ರೂ ಒಂದು ವಸ್ತು ಬೇಕಾಗಿತ್ತಂತಂದ್ರೆ ಅದಕ್ಕೆ ಅದು 1 ರೂಪಾಯಿ ಖರ್ಚಿಂದ ಇರಲಿ, ಬಟ್ ಅವ 2 ರೂಪಾಯಿ ಕೊಟ್ಟು ತಗೋತಾನೆ. ಹೌದಲ್ರಿ, ನೋಡಿರಿ, ಗಂಡಿಗೆ ಬೇಕಾಗಿರುವಂಥ ವಸ್ತುವನ್ನು ಅವ 1 ರೂಪಾಯಿ ಇರಲಿ ಅದಕ್ಕೆ 2 ರೂಪಾಯಿ ಕೊಟ್ಟು ತಗೋತಾನೆ. ಆದರೆ ಹೆಣ್ಣು ಚೌಕಾಶಿ ಮಾಡಿ 2 ರೂಪಾಯಿ ವಸ್ತುವನ್ನು 1 ರೂಪಾಯಿಗೆ ತಗೋತಾಳೆ ಖರೆ, ಆದರೆ ಉಪಯೋಗಿಸ್ತಾಳೆ ಅನ್ನೋ ಗ್ಯಾರಂಟಿ ಇರೋಂಗಿಲ್ಲ. ನೋಡಿರಿ, ಹೆಣ್ಣು ತನ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾಳೆ ಎಲ್ಲ ತನಕ, ತಾ ಮದುವೆ ಆಗೋ ತನಕ, ಅಂದ್ರೆ ಒಳ್ಳೆ ಗಂಡ ಸಿಗಲಿ ಅಂಥೇಳಿ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾಳೆ. ಆದರೆ ಗಂಡಿಂದು ಕೇಸು ಉಲ್ಟಾ ಅದರಿ, ಅವ ಲಗ್ನ ಆದಮೇಲೆ ವಿಚಾರ ಮಾಡ್ತಾನೆ ತನ್ನ ಭವಿಷ್ಯ ಮುಂದೇನು ಅಂತ. ಗೆಳೆಯರ, ಇಂಥ ಅದ್ಭುತ ಜೋಕ್ಗಳನ್ನು ನೀವು ಬರೀ ಜೋಕ್ ಜಂಕ್ಷನ್ನಾಗ ಮಾತ್ರ ಕೇಳಲಿಕ್ಕೆ ಸಾಧ್ಯದ ರೀ. ಇಂಥ ಜೋಕ್ಗಳು ನಿಮಗೆ ಬಂದಿದ್ವು ಅಂತಂದ್ರೆ ದಯವಿಟ್ಟು ನನಗೆ ಫಾರ್ವರ್ಡ್ ಮಾಡಿರಿ. ನನ್ನ ನಂಬರ್ ಅದ 9900008009909. ಅರೆ ರಿಮೋಟ್ ಮೇಲೆ ಯಾಕೆ ಇಟ್ರಿ, ತೆಗಿರಿ ತೆಗಿರ್ತೀರಿ. ಹಾಂ, ಬೇರೆ ಚಾನಲಿಗೆ ಹೋಗಂಗಿಲ್ಲ, ನಾ ಬರ್ತೇನೆ ಬ್ರೇಕ್ ಆದ ಕೂಡಲೇ.